ನಮಸ್ಕಾರ ವೀಕ್ಷಕರೇ ಇಂದಿನ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ್ ಜಸ್ಟಿಸ್ ಅಭಯ್ ಶ್ರೀನಿವಾಸ್ ಓಕಾ ಅವರು ಕರ್ನಾಟಕ ನೂತನ ಚೀಫ್ ಜಸ್ಟಿಸ್ ಆಗಿ ನೇಮಕವಾಗಿದ್ದಾರೆ ಅವರು ಈ ಮೊದಲು ಬಾಂಬೆ ಹೈಕೋರ್ಟ್ ಜಡ್ಜ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು ಕರ್ನಾಟಕ ಹೈಕೋರ್ಟ್ ನ ಹಂಗಾಮಿ ಸಿಜೆ ಆಗಿ ಜಸ್ಟಿಸ್ ಲಿಂಗಪ್ಪ ನಾರಾಯಣ ಸ್ವಾಮಿ ಅವರು ಕಾರ್ಯನಿರ್ವಹಿಸುತ್ತಿದ್ದರು ಅಭಯ್ ಶ್ರೀನಿವಾಸ್ ಓಕಾ ಅವರು ಎಂಬತ್ ಮೂರರಲ್ಲಿ ಲಾಯರ್ ವೃತ್ತಿ ಆರಂಭಿಸಿದರು ಎರಡ್ ಸಾವಿರದ ಮೂರರಲ್ಲಿ ಬಾಂಬೆ ಹೈಕೋರ್ಟ್ ಅಡಿಷನಲ್ ಜಡ್ಜ್ ಆಗಿ ನೇಮಕವಾಗಿದ್ದರು ಚಿಂಚೋಳಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಡಾಕ್ಟರ್ ಅವಿನಾಶ್ ಜಾಧವ್ಗೆ ರಾಜಕೀಯದಲ್ಲಿ ಎಬಿಸಿಡಿ ಬರುವುದಿಲ್ಲ ಎಂದು ಚಿಂಚೋಳಿ ವಿಧಾನಸಭಾ ಉಪಚುನಾವಣೆಯ ಸ್ವಾತಂತ್ರ್ಯ ಅಭ್ಯರ್ಥಿ ಮಲ್ಲಿಕಾರ್ಜುನ ಗಾಜ್ರೆ ವ್ಯಂಗ್ಯವಾಡಿದ್ದಾರೆ ಚಿಂಚೋಳಿ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಾಕ್ಟರ್ ಉಮೇಶ್ ಜಾಧವ್ ಅವರು ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಕೆಲವು ತಿಂಗಳಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಕ್ಷೇತ್ರದ ಜನತೆಗೆ ಮೋಸ ಮಾಡಿದ್ದಾರೆ ಹಾಗೂ ಪುತ್ರ ವ್ಯಾಮೋಹ ಮಾಡಿ ತನ್ನ ಮಗನಿಗೆ ಟಿಕೆಟ್ ಕೊಡಿಸಿ ನಿಷ್ಠಾವಂತ ಬಿಜೆಪಿ ಮುಖಂಡರ ದ್ರೋಹ ಮಾಡಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡಿದ ಸುಮಾರು ಮುಖಂಡರು ಇದ್ದಾರೆ ಅವರೆಲ್ಲರನ್ನು ಕಡೆಗಣಿಸಿ ಬಿಜೆಪಿಯಿಂದ ಬಂದ ಸುಭಾಷ್ ರಾಥೋಡ್ ಅವರಿಗೆ ಟಿಕೆಟ್ ನೀಡಿ ಸ್ಥಳೀಯ ಮುಖಂಡರಿಗೆ ಅನ್ಯಾಯ ಮಾಡಿದ್ದಾರೆ ಇದರಿಂದ ನಾನು ಕ್ಷೇತ್ರದ ಅಭಿವೃದ್ಧಿಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ನಾನು ಸುಮಾರು ವರ್ಷಗಳಿಂದ ಕ್ಷೇತ್ರದ ಜನರಿಗೆ ಕೆಲಸ ಮಾಡಿದ್ದೇನೆ ಇದರಿಂದ ನಾನು ಕ್ಷೇತ್ರದ ಅಭಿವೃದ್ಧಿಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ನಾನು ಸುಮಾರು ವರ್ಷಗಳಿಂದ ಕ್ಷೇತ್ರದ ಜನರ ಕೆಲಸ ಮಾಡಿದ್ದೇನೆ ಇದರಿಂದ ಜನರ ಮೇಲೆ ನನ್ನ ನಂಬಿಕೆ ಇದೆ ಅತಿ ಹೆಚ್ಚು ಮತದಿಂದ ನನಗೆ ಆರಿಸಿ ತರುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶ್ರೀಶಲ್ ಭೈರಪ್ಪ ರಟ್ಕಲ್

ಮಂಗಳವಾರ ಬೆಳಗ್ಗೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುದೋಳ ಗ್ರಾಮದ ಹೊರವಲಯದ ದಾಬಾವೊಂದರ ಎದುರು ನಿಂತಿದ್ದ ಮೋಹನ್ ಮೊಗಲಪ್ಪ ದಾಮರಗಿದ್ದ ಎಂಬುವರಿಗೆ ಸೇರಿದ್ದ ಬುಲೆರಾ ವಾಹನ ಕಳುವಾಗಿತ್ತು ಘಟನೆಯ ಬೆನ್ನು ಹೊತ್ತಿದ ಎಸ್ಪಿ ಅಕ್ಷಯ್ ಹಾಕೆ ಪಿಐ ತಮ್ಮಾರಯ್ಯವರ ಪಾಟೀಲ್ ಕಳ್ಳನನ್ನು ಪತ್ತೆ ಹಚ್ಚಿದ್ದಾರೆ ಬುಲೆರೋ ವಾಹನ ಕದ್ದು ಪರಾರಿಯಾಗುತ್ತಿದ್ದ ಸೊಲಾಪುರ ಮೂಲದವನು ಎಂದು ಹೇಳಿಕೊಂಡಿರುವ ಇರ್ಫಾನ್ ಖಾದರ್ ಶೇಖ್ನನ್ನು ವಾಹನದೊಂದಿಗೆ ವಶಪಡಿಸಿಕೊಂಡಿದ್ದಾರೆ ದಾಳಿಯಲ್ಲಿ ಮುಧೋಳ್ ಠಾಣೆ ಪೇದಗಾಳದ ವೀರಾರೆಡ್ಡಿ ರಾಜು ಮಲ್ಲಿಕಾರ್ಜುನ್ ಮಂಜುನಾಥ್ ದೊಡ್ಡಬಸಪ್ಪ ಚಂದ್ರಕಾಂತ್ ಇದ್ದರು ಈಶಾನ್ಯ ದೆಹಲಿಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಅರವಿಂದರ್ ಸಿಂಗ್ ಅವರು ರೋಡ್ ಶೋ ನಡೆಸಿದರು ಹೌದು ಈಶಾನ್ಯ ದೆಹಲಿಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಅರವಿಂದರ್ ಸಿಂಗ್ ಅವರು ಲಕ್ಷ್ಮೀನಗರ ಪ್ರದೇಶದಲ್ಲಿ ರಸ್ತೆ ಪ್ರದರ್ಶನವನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಬೆಂಬಲಿಗರು ತಮ್ಮ ನಾಯಕರಿಗೆ ಉತ್ಸಾಹದಿಂದ ಪಾಲ್ಗೊಂಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಂಗಳವಾರ ಬಿಹಾರದ ಮುಜಾಫರ್ಪುರ್ನಲ್ಲಿ ಸಾರ್ವಜನಿಕ ಸಭೆ ನಡೆಸಿದರು ಜೈಲಿನಲ್ಲಿರುವ ಜನರು ಜೈಲಿನಲ್ಲಿರುವವರು ಜಾಮೀನು ಪಡೆದಿರುವವರು ಜಾಮೀನು ಪಡೆದುಕೊಳ್ಳಲು ಸುಮಾರು ಓಡಾಡುತ್ತಿದ್ದಾರೆ ಎಲ್ಲರೂ ಒಂದೇ ನಿಮಿಷದವರೆಗೆ ಬಲವಾದ ಸರ್ಕಾರವನ್ನು ಹೊಂದುವಂತಿಲ್ಲ ಎಂದು ಅವರು ಹೇಳಿದರು ಚಕ್ಟ ಚಕ್ಕರ್ ಸಬ್ केंद्र में एक मजबूत सरकार को एक मिनट भी बर्दाश्त नहीं करना चाहते लेकिन साथियों ये चाहे कितनी भी कोशिश कर लें काले धन और भ्रष्टाचार के खिलाफ जो अभियान हमने चलाया हुआ है उसकी रफ्तार टीम नहीं पड़ेगी जो बड़े-बड़े शॉपिंग मॉल ब्रिटिश औपनिवेशिक समस्या के कांग्रेस अध्यक्ष राहुल गांधी और के गृह व्यवहार सचिव एम एस एच त्रिसिर्वा के माध्यम करके ಮಾತನಾಡಿದ केंद्र का सचिव राजनाथ सिंह ಯಾವುದೇ ಸಂಸತ್ ಸದಸ್ಯರಿಗೆ ಸಂಸತ್ ಸದಸ್ಯರು ಬರೆಯುವಾಗ ತಿಳುವಳಿಕೆ ಅಗತ್ಯವಿದೆ ಎಂದು ಹೇಳಿದರು ಮತ್ತು ಫಾಲೋ ಆ್ಯಕ್ಷನ್ ಆಕ್ಷನ್ ಸಾಮಾನ್ಯ ಪ್ರಕ್ರಿಯೆ ಮತ್ತು ಅದನ್ನು ದೊಡ್ಡ ಅಭಿವೃದ್ಧಿ ಎಂದು ನೋಡಬಾರದು ಎಂದು ಹೇಳಿದರು वो बहुत बड़ी कोई बड़ी घटना हो गई ये, 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 ये क्वेश्चन पार्लियामेंट में नहीं पूछा गया था बल्कि में ये कंप्लेंट कई बार दी थी तो वही उसमें प्रोसेस हुई होगी और उसको लेकर कोई बहुत ज्यादा में भी निर्वाचन अधिकारी को दिया गया था राहुल अर्जा हम लोगों ने दिया था जिसने दिया होगा तो उस पर इलेक्शन कमीशन ने क्लैरिफिकेशन दे दिया अब तो यदि किसी मेंबर ऑफ पार्लियामेंट का पत्र आया तो उस पर भी जो कुछ भी होगा जो उधर से जवाब आएगा उस आधार पर दे दी थी उसके बाद कांग्रेस अध्यक्ष राहुल गांधी और पौर तक के मंगलवार ग्रह व्यवहार सचिवालय सूचना निर्दित ರಾಹುಲ್ ಗಾಂಧಿಯವರು ಬ್ರಿಟಿಷ್ ರಾಷ್ಟ್ರವೆಂದು ಆರೋಪಿಸಿ ಬ್ರಿಟಿಷ್ ಕಂಪನಿ ದಾಖಲೆಯನ್ನು ಉಲ್ಲೇಖಿಸಿರುವ ಬಿಜೆಪಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿಯ ನಂತರ ಅವರ ರಾಷ್ಟ್ರೀಯತೆಗೆ ತನ್ನ ಸ್ಥಾನಮಾನವನ್ನು ಸ್ಪಷ್ಟಪಡಿಸುವಂತೆ ಕಾಂಗ್ರೆಸ್ ಅಧ್ಯಕ್ಷರನ್ನ ಎಂಎಚ್ಎಚ್ ಕೇಳಿದೆ

क्लैरिफिकेशन भी केवल वही दे सकते हैं आज हम सुबह से देख रहे हैं कि राहुल गांधी जी से जो कि भारत के राजनीति के कांग्रेस पार्टी के एक महत्वपूर्ण व्यक्ति हैं उनके भारतीय नागरिकता पर संदेह हुआ है कुछ कंफ्यूजन है और होम मिनिस्ट्री ने उनसे क्लैरिफिकेशन मांगा है आप देखिए इफ यू क्रिएट अ कंफ्यूजन यू हैव टू क्लैरिफाई अगर आपने भ्रम की स्थिति को उत्पन्न किया है आपने भ्रम की स्थिति को पैदा किया है तो स्पष्टीकरण भी आप ही को देना पड़ेगा इसलिए बंधुओं इसमें कोई राजनीति नहीं है राहुल गांधी जी ने खुद भ्रम की स्थिति पैदा की है और अब देश उनसे स्पष्टीकरण और क्लैरिफिकेशन चाहता है राहुल कौन सा सच्चा है विच राहुल is original? राहुल लंडन वाले या राहुल लुटियंस वाले ಕಾನ್ಸಾ ರಾಹುಲ್ ಆಖಿರ್ ಕಾರುಲ್ ಮಹಿಳಾ ಸಬಲೀಕರಣದ ಮೂಲಕ ಕಾಶ್ಮೀರ್ ಕಣಿವೆಯ ಯುವ ಮೆಹಂದಿ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸುವ ಉದ್ದೇಶದಿಂದ ಯುವ ಮೆಹಂದಿ ಫ್ಯಾಷನ್ ವಿನ್ಯಾಸಕರಿಗೆ ಮೆಹಂದಿ ಕಾರ್ಯಾಗಾರ ಮತ್ತು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಈ ಸಮಾರಂಭವು ಹೆಣ್ಣ ಕಲೆಗಳ ಅಡಿಪಾಯದಿಂದ ಆಯೋಜಿಸಲ್ಪಟ್ಟಿತ್ತು ಇದರಲ್ಲಿ ಕಣಿವೆಯ ಅನೇಕ ಯುವ ಮೆಹಂದಿ ಕಲಾವಿದರು ಭಾಗವಹಿಸಿದರು ಭಾಗವಹಿಸಿರುವವರು ಫೌಂಡೇಶನ್ ತೆಗೆದುಕೊಂಡ ಈ ಹೆಜ್ಜೆಯನ್ನು ಮೆಚ್ಚಿದರು ಏಕೆಂದರೆ ಮೆಹಂದಿ ವಿನ್ಯಾಸಕರಿಗೆ ಅವರ ಕಲಾತ್ಮಕ ಕೌಶಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ Uh, मुझे लगता है पहली बार इन माई लाइफ मेहंदी इवेंट हो रहा है यहाँ पे इट्स अ ग्रेट अपॉर्चुनिटी टू दो गर्ल्स जो घर पे मेहंदी लगाती है लेकिन उनको जो फैमिली प्रेशर होता है पीछे से बोलते हैं कि मेहंदी वाली तो ये टैग हटाना है वो वॉन्ट टू बी कॉल्ड एज मेहंदी आर्टिस्ट तो मेहंदी लगाना भी एक प्रोफेशन है और इसमें भी लड़कियां जो है आगे जा सकती है अगर हम देखेंगे कि आए गए बाजार में ब्राइड्स जो है वो मेहंदी लगाकर निकलती हैं ऐसे ही दिट्स नॉट गुड इस्लामिकली इट्स रॉन्ग लेकिन अगर हम जैसी लड़कियों को घर वाले सपोर्ट नहीं करेंगे तो वो होता रहेगा तो ये एक स्टेप है उसके लिए तो हम इस इवेंट में हमने हिस्सा लिया हमें बहुत खुशी हुई है ऐसा कोई इवेंट कश्मीर का मुझे लगता है कि कश्मीर में जो यूथ है देर सो मच टैलेंटेड कि अगर उनको कोई मौका मिले तो वो कुछ भी मतलब कोई भी ऐसा प्रोफेशन है जहाँ पर कश्मीरी जो है वो पीछे नहीं हटते हैं एज अ गर्ल मैं ये भी बोल सकती हूँ कि अगर हमें भी सपोर्ट मिलेगा तो हम भी एज अ प्रोफेशन